ಕೃಷ್ಣನ ಮಗ ಗರ್ಭಿಣಿಯಾದ ಕತೆ ಗೊತ್ತಾ ನಿಮಗೆ? ವಾಯ್ಸ್ ಆಫ್ ಬೆಂಗಳೂರು ವಿತ್ ಸೌಜನ್ಯ. ಕೃಷ್ಣಾವತಾರದ ಸಮಾಪ್ತಿಗೆ ಸಂಬಂಧಪಟ್ಟ ಕಥೆ ಇದನ್ನ. ಮಹಾಭಾರತದಲ್ಲಿ ಮತ್ತೆ ಭಾಗವತದಲ್ಲಿ ಓದಬಾರದು, ಹೇಳಬಾರದು, ಕೇಳಬಾರದು, ಬರಿಬಾರದು ಅಂತಂತಾರೆ. ಆದ್ರೆ ವ್ಯಾಸರು ತಾನೇ ಇದನ್ನು ರಚಿಸಿದ್ದು. ಹಾಗಾಗಿ ಇದರಿಂದ ಅರಿದಂತಹ ಒಂದು ಕಥೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಶ್ರೀಕೃಷ್ಣ ಮತ್ತೆ ಜಾಂಬವತಿಗೆ ಹುಟ್ಟದಂತಹ ಮಗನೇ ಸಾಂಬ. ಇವನಿಗೆ ಮದ್ವೆ ಆಗಿರುತ್ತೆ, ಆದ್ರೂ ನೋಡೋದಕ್ಕೆ ಎಳೆ ಯುವಕನ ಹಾಗೆ ಕಾಣಿಸ್ತಾ ಇರ್ತಾನೆ. ಹಾಗಾಗಿ ಎಲ್ಲರೂ ಇವನನ್ನ ಹೆಣ್ಣು ಮುಖದವನು, ಹೆಣ್ಣು ಮುಖದವನು ಅಂತ ರೇಗಿಸ್ತಾ ಇರ್ತಾರೆ. ಒಂದ್ಸಲ ಏನಾಗುತ್ತೆ, ಈ ಸಾಂಬ ಆ ಹೆಣ್ಣಿನ ಹಾಗೆ ಸೀರೆಯನ್ನ ತೊಟ್ಟು ಹೊಟ್ಟೆ ಹತ್ರ ಬಟ್ಟೆಯನ್ನ ತುರುಕೊಂಡು, ಅಂದ್ರೆ ಗರ್ಭಿಣಿ ಹೆಣ್ಣಿನ ಹಾಗೆ ತನ್ನ ಸ್ನೇಹಿತರ ಜೊತೆ ಯಾರನ್ನಾದ್ರೂ ಛೇಡಿಸೋಣ ಅಂತ ಬರ್ತಾ ಇರ್ಬೇಕಾದ್ರೆ ಎದ್ರಿಂದ ಮಹರ್ಷಿಗಳ ಗುಂಪೊಂದು ಬರ್ತಾ ಇರೋದು ಇವನು ಕಾಣಿಸುತ್ತೆ. ವಿಶ್ವಾಮಿತ್ರರು, ಅಸಿತರು, ಕಣ್ವ, ದೂರ್ವಾಸ ಮುನಿಗಳು, ಭೃಗು, ಕಶ್ಯಪ, ವಸಿಷ್ಠ ಹಾಗೂ ಅತ್ರಿ, ಈ ಎಲ್ಲಾ ಮಹರ್ಷಿಗಳನ್ನ ನೋಡ್ತಿದ್ದ ಹಾಗೆ ಆ ಕುಡುಕ ಮಿತ್ರರ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ, ಇವರನ್ನೆಲ್ಲ ಛೇಡಿಸ್ಬೇಕು ಅಂತ. ಆದ್ರೆ ಮಹರ್ಷಿಗಳಿಗೆ ದೂರದಿಂದ ನೋಡಿದಾಗ ಗೊತ್ತಾಗಲ್ಲ, ಯಾರಿದು ಈ ಕುಡುಕ ಪೋಲಿ ಗುಂಪಿನಲ್ಲಿ ಒಬ್ಬ ಸ್ತ್ರೀ, ಅದು ಗರ್ಭಿಣಿ ಸ್ತ್ರೀ ಅಂತ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅದಿನ್ಯಾರು ಅಲ್ಲ, ಕೃಷ್ಣನ ಮಗ ಸಾಂಬ ಅಂತ. ಯಾದವರ ಗುಂಪಲ್ಲಿ ಚಾರುದೇವ ಅನ್ನೋನು ಮುಂದೆ ಬಂದು ಮಹರ್ಷಿಗಳನ್ನ ಕೇಳ್ತಾನೆ, ನೀವು ತ್ರಿಕಾಲ ಜ್ಞಾನಿಗಳು, ಈಗೋ ಈಕೆಗೆ ಯಾವ ಮಗು ಹುಟ್ಟತ್ತೆ, ಹೆಣ್ಣ ಗಂಡ ಸ್ವಲ್ಪ ಹೇಳ್ತೀರಾ ಅಂದಾಗ ವಸಿಷ್ಠರು, ನೋಡಪ್ಪ ನಮ್ಮನ್ನ ಛೇಡಿಸ್ಬೇಡ, ಮುಂದೆ ಹೊರಟೋಗು ಅಂತಾನೆ. ಯಾದವರಿಗೆ ಕೋಪ ಬರುತ್ತೆ, ಏನ್ರಿ ನಿಮಗ್ ಭಿಕ್ಷೆ ಹಾಕ್ತಾ ಇದ್ದೀರಾ, ನಿಮಗ್ ದಕ್ಷಿಣೆ ಕೊಡ್ತೀವಿ ನಾವು, ಹುಟ್ಟೋದ್ ಗಂಡ ಹೆಣ್ಣ ಹೇಳಿ ಅಂತ. ಆಗ ಭೃಗು ಮಹರ್ಷಿಗಳು, ನೋಡಿ ಇಲ್ಲಿ ದೂರ್ವಾಸ ಮುನಿಗಳಿದ್ದಾರೆ, ಅವ್ರನ್ನ ಕೆಣಕ್ಬೇಡಿ, ಸುಮ್ನೆ ಮುಂದಕ್ಕೆ ಹೋಗಿ ಅಂತಾರೆ. ಆಗ ಎಲ್ಲಾ ಪುಂಡರು, ನಿಮ್ಮ ಪಿಂಡ ಇಲ್ಲಿ ನೋಡಿ ಅಂತ ಹೇಳಿ ಸಾಂಬನ ನಿಜ ರೂಪವನ್ನ ಕಳಚಿ ಆ ಮಹರ್ಷಿಗಳು ಸುತ್ತಲೂ ಕೇಕೆ ಹಾಕ್ತಾ ನಗ್ತಾ ಅವ್ರಿಗೂ ಹುಚ್ಚ ಹಿಡಿಸೋ ರೀತಿಯಲ್ಲಿ ವರ್ತಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನೀವು ಗಂಡಸ್ರ, ಮಕ್ಕಳಿಲ್ಲಿ ನಿಮ್ಗೆ ಮದ್ವೆ ಆಗಿಲ್ಲ, ಈ ತರದ ಅಪಪೋಲಿ ಮಾತುಗಳನ್ನ ಆಡ್ತಾ ಬಿಡದೆ ಅವರನ್ನ ಛೇಡಿಸಿ ಕೊನೆಗೆ ದೂರ್ವಾಸ ಮುನಿಗಳು ಕೋಪದಿಂದ ಅವರಿಗೆ ಶಾಪವನ್ನ ನೀಡೋ ಹಾಗೆ ಮಾಡ್ತಾರೆ. ಅಸಿತ ಮಹರ್ಷಿಗಳು ಕಣ್ಣಲ್ಲಿ ನೀರ್ ಹಾಕ್ತಾ, ನೀವೆಲ್ಲ ನಿಜವಾಗ್ಲು ಕೃಷ್ಣನ್ ಮಕ್ಕಳೇನಾ ಅಂತ ಕೇಳ್ತಾರೆ. ಅದಕ್ಕೆ ಆ ಯಾದವರು ಏನ್ ಉತ್ತರ ಕೊಡ್ತಾರೆ ಗೊತ್ತಾ? ಕುಡಿದ ಮತ್ತಿನಲ್ಲಿ ಬೇರೆ ಇರ್ತಾರೆ, ಹೌದು 16,000 ಹೆಂಡತಿಯರು, ಸಾವಿರಾರು ಮಕ್ಕಳು ಮೊಮ್ಮಕ್ಕಳನ್ನ ಪಡೆದು ಸ್ತ್ರೀ ಲಂಪಟ ಅಂತ ಖ್ಯಾತನಾಗಿರೋ ಆ ಕೃಷ್ಣನೇ ನಮ್ಮ ತಂದೆ ಅಂತ ಒದರಿ ಬಿಡ್ತಾರೆ. ದೂರ್ವಾಸ ಮುನಿಗಳು ಕೆಂಗಣ್ಣಿನಿಂದ ಕಮಂಡಲ ತೀರ್ಥವನ್ನ ಕೈಯಲ್ಲಿ ಹಿಡಿದು ಶಪಿಸೇ ಬಿಡ್ತಾರೆ, ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಹೇಳ್ತೀನಿ ಕೇಳಿ, ನಿಮ್ಮ ಇಡೀ ಯಾದವ ಕುಲವನ್ನೇ ನಾಶ ಮಾಡುವಂತಹ ಒಂದು ಕಬ್ಬಿಣದ ಒನಕೆ ಈ ಗರ್ಭಿಣಿ ಸ್ತ್ರೀಯ ಹೊಟ್ಟೆಯಲ್ಲಿ ನಾಳೆನೆ ಹುಟ್ಟತ್ತೆ ಅಂತ ಶಪಿಸೇ ಬಿಡ್ತಾರೆ. ಭೂಮಿ ಕಂಪಿಸತ್ತೆ. ವಾಯ್ಸ್ ಆಫ್ ಬೆಂಗಳೂರು ಬೆಂಗಳೂರು ವಿತ್ ಸೌಜನ್ಯಾ.